ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯಂದು ಬುದ್ಧ, ಬಸವ, ರಾಮ, ಅಂಬೇಡ್ಕರ್ ಶರೀಫರ ಮೂರ್ತಿಗಳಿಗೆ ಪೂಜೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಹಿನ್ನೆಲೆಯಲ್ಲಿ ಮನುಕುಲದ ಸಮಾನತೆಗಾಗಿ ಎಂಬ ಧ್ಯೇಯದೊಂದಿಗೆ ಗದಗ ನಗರದ ಬಿಜೆಪಿ ಮುಖಂಡ ಅನಿಲ್ ಮೆಣಸಿನಕಾಯಿ ಅವರು ತಮ್ಮ ಮನೆಯಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ರಾಮ, ಶಿಶುನಾಳ ಶರೀಫರ ಮೂರ್ತಿಗಳು ಜೊತೆಗೆ ಭಗವದ್ಗೀತೆ, ಕುರಾನ್, ಸಂವಿಧಾನ ಗ್ರಂಥಗಳ ಪೂಜೆ ಕೈಗೊಂಡರು. ಈ ಕಾರ್ಯಕ್ರಮದಲ್ಲಿ ಗದಗಿನ ಜಗದ್ಗುರು ತೋಂಟದಾರ್ಯ ಮಠದ ಡಾಕ್ಟರ್ ತೋಂಟದ ಸಿದ್ದರಾಮ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು. ಪೂಜೆಯ ನಂತರ ಅನಿಲ್ ಮೆಣಸಿನಕಾಯಿ ಅವರು ಶ್ರೀಗಳ ಪಾದಪೂಜೆಯನ್ನು ನೆರವೇರಿಸಿ ಆಶೀರ್ವಾದ ಪಡೆದುಕೊಂಡರು. ಇದೇ ವೇಳೆ ಮಾತನಾಡಿದ ಶ್ರೀಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯ ಸಂದರ್ಭದಲ್ಲಿ ಅನಿಲ್ ಮೆಣಸಿನಕಾಯಿ ಅವರು ಐಕ್ಯತೆ ಸಾಧಿಸುವ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ದೇಶದ ಹಿತಕ್ಕಾಗಿ ಪ್ರತಿಯೊಬ್ಬರೂ ಮಾಡಬೇಕಾಗಿರುವ ಕರ್ತವ್ಯಗಳಿಗೆ ಅನಿಲ್ ಮೆಣಸಿನಕಾಯಿ ಅವರು ಮಾದರಿಯಾಗಿದ್ದಾರೆ. ಅಲ್ಲದೆ ಕುರ್ತಕೋಟಿ ಗ್ರಾಮದಲ್ಲಿ ಸಮಾನತೆ ಮಂದಿರ ಸ್ಥಾಪನೆ ಮಾಡುತ್ತಿರುವುದು ಒಳ್ಳೆಯದು ಎಂದರು. ಸಮಗ್ರತೆಯನ್ನು ಕಾಯ್ದುಕೊಂಡು, ಐಕ್ಯತೆಯನ್ನು ಕಾಯ್ದುಕೊಂಡು ದೇಶದ ಅಭಿವೃದ್ಧಿಗಾಗಿ ಶ್ರಮಿಸಬೇಕಾಗಿರುವಂಥದ್ದು ಅತ್ಯವಶ್ಯ. ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಮ್ಮ ದೇಶದ ಐಕ್ಯತೆಯನ್ನು, ಸಮಗ್ರತೆಯನ್ನು ಕಾಯ್ದುಕೊಳ್ಳುವುದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ ಒಂದು ರೀತಿಯಲ್ಲಿ ಮಾರ್ಗದರ್ಶಿ, ಕೈದೀವಿಗೆ ಅಂತ ಹೇಳ್ಬೋದು. ಅಂಥ ಸಂವಿಧಾನದ ಎಲ್ಲ ನಿಯಮಗಳನ್ನು ಪರಿಪಾಲನೆ ಮಾಡ್ತಾ ಬಹುತ್ವದ ದೇಶವಾಗಿರುವಂಥ ಭಾರತದ ಸಮಗ್ರತೆಯನ್ನು, ಐಕ್ಯತೆಯನ್ನು ನಾವೆಲ್ಲರೂ ಪರಿಪಾಲಿಸಿಕೊಂಡು ಹೋಗಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯ. ಆ ದಿಸೆಯಲ್ಲಿ ಇವತ್ತು ಏಪ್ರಿಲ್ 14 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಗದಗ ಬೆಟಗೇರಿ ನಗರದ ಯುವಧುರೀಂದ್ರಾಗಿರುವಂಥ ಅನಿಲ್ ಮೆಣಸಿನಕಾಯಿಯವರು ಅಂಬೇಡ್ಕರ್ ಅವರ ತತ್ವಗಳನ್ನು ಪರಿಪಾಲಿಸುವ ನಿಟ್ಟಿನಲ್ಲಿ, ಸರ್ವ ಧರ್ಮ ಸಮಭಾವವನ್ನು ಪ್ರದರ್ಶಿಸುವ ನಿಟ್ಟಿನಲ್ಲಿ ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್, ಶಿಶುನಾಳ ಶರೀಫರ ಮೂರ್ತಿಗಳನ್ನು ಅವರು ರಚಿಸಿರುವಂಥ ಮೌಲಿಕ ಸಂದೇಶಗಳನ್ನಿಟ್ಟು ಪೂಜಿಸುವಂಥ ಒಂದು ಕಾರ್ಯವನ್ನು ಮಾಡಿ ನಾವೆಲ್ಲರೂ ಸಮಾನತೆಯಿಂದ ಬದುಕೋಣ, ನಾವೆಲ್ಲರೂ ಐಕ್ಯತೆಯನ್ನು ಸಾಧಿಸೋಣ ಅನ್ನುವಂಥ ಒಂದು ಸಂದೇಶವನ್ನು ತಮ್ಮ ಕೃತಿ ಮೂಲಕ ಅವರು ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಶದ ಸಮಗ್ರತೆಯನ್ನು ನಾವೆಲ್ಲರೂ ಕಾಯ್ದುಕೊಂಡು ಹೋಗುವುದಕ್ಕಾಗಿ, ದೇಶದ ಅಭಿವೃದ್ಧಿಯನ್ನು ಆ ನಿಟ್ಟಿನಲ್ಲಿ ಸಾಧಿಸುವುದಕ್ಕಾಗಿ ಪ್ರತಿಯೊಬ್ಬರೂ ಮಾಡಬೇಕಾದ ಕರ್ತವ್ಯಗಳಿಗೆ ಅನಿಲ್ ಮೆಣಸಿನಕಾಯಿ ಅವರು ಮಾದರಿ ಅಂತೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಕುರ್ತಕೋಟಿ ಗ್ರಾಮದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಗಳು ಒಂದು ಸಮಾನತೆಯ ಮಂದಿರವನ್ನು ಕಟ್ಟುವುದಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಸವಣ್ಣ, ಹಾಗೆಯೇ ಇಸ್ಲಾಂ ಧರ್ಮದ ಸಂದೇಶವನ್ನು ತಿಳಿಸುವಂಥ ಒಂದು ಭವ್ಯವಾಗಿರುವಂಥ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಕಟ್ಟಿಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಅವರ ಆಸೆಯದಂತೆ ಒಂದು ಭವನ, ಅದು ಭೀಮ ಭವನ, ಅದು ನಿರ್ಮಾಣಗೊಳ್ಳಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರ, ಬಸವಣ್ಣನವರ, ಬುದ್ಧನ, ಹಾಗೆಯೇ ಬೈಬಲ್ ಹಾಗೂ ಕುರಾನ್ಗಳ ಸಂದೇಶಗಳು ಈ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಸಂದೇಶಗಳು, ಅವುಗಳನ್ನು ಜನರ ಮನಗಳಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು. ಇಂಥ ಎಲ್ಲ ಮಹಾತ್ಮರು ಜನಕಲ್ಯಾಣವನ್ನು ಸಾಧಿಸುವಂಥವರು, ಜಾತಿ ಮತ ಪಂಥಗಳ ಭೇದವನ್ನೆನಿಸದೆ ಸರ್ವ ಸಮಾನತೆಯನ್ನು ಸಾಧಿಸುವಂಥವರು, ಮಾನವೀಯ ಮೌಲ್ಯಗಳಿಗಾಗಿ ಅವರೆಲ್ಲ ಬದುಕಿದಂಥವರು. ಅಂಥ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವಂಥ ವ್ಯಕ್ತಿಗಳೇ ನಮಗೆ ಆದರ್ಶ ಅನ್ನೋದನ್ನು ಗಮನಿಸಿ ನಾವೆಲ್ಲ ಅಂಥ ಪುಣ್ಯಪುರುಷರ ಆ ಒಂದು ಸಂದೇಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ನಾವೆಲ್ಲರೂ ಸಮಾನತೆಯಿಂದ, ಐಕ್ಯತೆಯಿಂದ, ಭಾವೈಕ್ಯತೆಯಿಂದ, ಸೌಹಾರ್ದತೆಯಿಂದ ನಮ್ಮ ಬದುಕನ್ನು ಸಾಗಿಸೋಣ ಅಂತ ಹೇಳಿ ನನ್ನ ಮಾತು.
ನಂತರ ಅನಿಲ್ ಮೆಣಸಿನಕಾಯಿ ಮಾತನಾಡಿ, ಪೂಜೆ ಸಲ್ಲಿಸಲಾದ ಎಲ್ಲರೂ ಮಹಾನ್ ವ್ಯಕ್ತಿಗಳು, ಅವರೆಲ್ಲ ಸಾರಿದ ಸಂದೇಶಗಳು ಮಾನವೀಯತೆಯನ್ನು ಹೇಳುತ್ತದೆ ಎಂದು ಹೇಳಿದರು. ಒಂದು ಆಶೀರ್ವಾದದೊಂದಿಗೆ ಅವರ ಸಮ್ಮುಖದಲ್ಲಿ ರಾಮ, ಭೀಮ, ಬುದ್ಧ, ಬಸವ, ಅಂಬೇಡ್ಕರ್ ಸರ್ವರು ಸಮಾರರು. ಸರ್ವರು ಕೂಡ ಮಾನವೀಯತೆಯ ಸಂದೇಶವನ್ನು ಈ ಸಮಾಜಕ್ಕೆ ಕೊಟ್ಟಂಥ ಇವರಿಗೆ ಇವತ್ತು ಅದು ನಮ್ಮ ಮನೆಯಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಇವತ್ತು ಭಾಳಷ್ಟು ಸಂತೋಷ ಆಗ್ತಾ ಇದೆ. ಈ ದೇಶಕ್ಕೆ ಶ್ರೇಷ್ಠವಾದಂಥ ಸಂವಿಧಾನ ಕೊಟ್ಟಂಥ ಮಹಾನ್ ಪುರುಷರ ಅವರ ಸಂದೇಶ ಆಗಿರ್ಬೋದು, ರಾಮನ ಸಂದೇಶ ಆಗಿರ್ಬೋದು, ಭೀಮನ ಸಂದೇಶ, ಬುದ್ಧನ ಸಂದೇಶ, ಶರೀಫರ ಸಂದೇಶ ಎಲ್ಲ ಕೂಡ ಅವರವರೇ ಒಂದು ಕಲ್ಪನೆಯಿಂದ ಈ ಸಮಾಜಕ್ಕೆ ನಾವು ಮನುಷ್ಯರಾಗಿ ಬದುಕಬೇಕು, ಮನುಷ್ಯರಾಗಿ ಬಾಳಬೇಕು, ಮಾನವೀಯತೆಯಿಂದ ಇರಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದರು. ಆದರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಇನ್ನೂ ನಾವು ಜಾತಿಗಳ ಮಧ್ಯೆ ಇನ್ನೂ ಕೂಡ ಸಂಘರ್ಷ ಆಗಿರ್ಬೋದು, ನಾವು ಇನ್ನೂ ಆ ಜಗಳದಲ್ಲೇ ಇದ್ದೀವಿ. ಅದು ಹೋಗಬೇಕು. ಹೊಸ ಪೀಳಿಗೆಗೆ ಈ ಏನು ಮಹಾನ್ ಪುರುಷರ ಇವತ್ತು ನಾವು ಪ್ರತಿಷ್ಠಾಪನೆ ಮಾಡಿದರೆ ಅವ್ರ ಸಂದೇಶ ಕೂಡ ತಲುಪಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಕೂಡ ಸಾಯಂಕಾಲ 4 ಗಂಟೆಯಿಂದ ಬೃಹತ್ವಾದಂಥ ಮೆರವಣಿಗೆ ಮೂಲಕ ಇವತ್ತು ಎಲ್ಲ ರಾಮ, ಭೀಮ, ಬುದ್ಧ, ಬಸವ, ಅಂಬೇಡ್ಕರ್ರನ್ನ ಮೂರ್ತಿಗಳ ಮೆರವಣಿಗೆಗಳ ಮೂಲಕ ಬಂದು ಮತ್ತೆ ಸಂಜೆ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಕೂಡ ಇದೆ. ನಂತರ ಈಗಾಗಲೇ ವಿಶೇಷವಾಗಿ ಗದಗ ಭಾಗದ ಜನರು ಗದಗ ಯಾವತ್ತೂ ಕೂಡ ಇಲ್ಲಿ ಸಹಬಾಳ್ವೆಯಿಂದ ಭಾವೈಕ್ಯತೆಯಿಂದ ಇರತಕ್ಕಂಥ ಜನ, ಪ್ರೀತಿಯಿಂದ ಇರತಕ್ಕಂಥ ಜನ. ಈಗಾಗಲೇ ಕುರ್ತಕೋಟೆ ಗ್ರಾಮದಲ್ಲಿ ಕೂಡ ಸಮಾನತೆಯ ಮಂದಿರ ಆಗಬೇಕಂಥೇಳಿ ಈಗಾಗಲೇ ಅಲ್ಲಿ ಏನು ರೈತರು ಮುಂದೆ ಬಂದಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ ಇವತ್ತು ಅವ್ರಿಗೂ ಕೂಡ ವಿಶೇಷವಾಗಿ ಪಾದಪೂಜೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಮುಂದೆ ಆ ಮಂದಿರ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಸ್ನೇಹಿತರು ಸೇರಿ ಕೈ ಜೋಡಿಸಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಇವತ್ತು ಏನು ನಮಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಿದೆ, ಅಂಬೇಡ್ಕರ್ ಅವರ ಕಲ್ಪನೆ ಏನಾಗಿತ್ತು, ಜಾತಿ ಸಂಘರ್ಷಗಳು ನಿಲ್ಲಬೇಕು ಹಾಗೂ ಸಮಾನತೆಯಿಂದ ನಾವೆಲ್ಲರೂ ಕೂಡ ಬದುಕಬೇಕಂತಕ್ಕಂಥದ್ದು ಇವತ್ತು ನಾವು ಎಲ್ಲೋ ಒಂದು ಕಡೆ ನಾವು ಇಟ್ಟಂಥ ಹೆಜ್ಜೆ ಇವತ್ತು ನಮಗೆ ಒಂದೇ ಮೆಟ್ಟಲು ನಾವು ಏರಿದ್ದೀವಿ ಅಂತಕ್ಕಂಥದ್ದು ಈ ಒಂದು ಅಷ್ಟು ಸಂತೋಷದ ನಾವು ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಒಂದು ಜಯ ಸಿಕ್ತು ಅಂತ ನಮಗೆಲ್ಲ ಕೂಡ ಭಾವಿಸ್ತೀವಿ. ರೈಟ್ ಕ್ಲಿಕ್ ನ್ಯೂಸ್ ಗದಗ.